ಈಗ ಮತ್ತೆ ಕಾಲ್ ಬಂದ್ರೆ ಬಿಗ್ ಬಾಸ್ ಮನೆಗೆ ಜಗದೀಶ್ ಅವ್ರು ರೆಡಿ ಇದಾರಾ? ಇಲ್ಲ ಮ್ಯಾಮ್, ನಾನು ಯಾವುದಕ್ಕೂ ಜೀವನದಲ್ಲಿ ಎಲ್ಲ ಜೀವನದಲ್ಲಿ ಸರ್ಪ್ರೈಸ್ ತಗೊಂಡೆ ಅಭ್ಯಾಸ ನನಗೆ. ಓಕೆ, ಬಟ್ ಸಿ ಆಲ್ವೇಸ್ ಐ ಲೈಕ್ ಸರ್ಪ್ರೈಸಸ್. ಓಕೆ, ಈ ಕಾಲ್ ಬಂದ್ರೆ ನಿಮಗೂ ಸರ್ಪ್ರೈಸು, ನಿಮ್ಮ ಫ್ಯಾನ್ಸ್ಗೂ ಸರ್ಪ್ರೈಸ್ ಅದು. ಇರ್ಬೋದು ಮೇಡಮ್, ಇರ್ಬೋದು, ಬಟ್ ಒಂದೊಂದು ನಿಜ. ಬಿಗ್ ಬಾಸ್ ಅಲ್ಲಿ ಯಾವ ಸರ್ಪ್ರೈಸಸ್ ಇರ್ತದೆ, ಬಟ್ ನಾನು ಯಾವ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿಲ್ಲ. ಐ ಆಮ್ ವೆರಿ ಕ್ಲಿಯರ್ ದಟ್ ಏನೋ ನಾನು ಹೊರಗಡೆ ಇದ್ದೀನಿ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಮ್ಯಾಮ್. ಓಕೆ, ನಿಮ್ಗೆ ಯಾವುದು ಗಿಲ್ಟ್ ಇಲ್ಲ ಒಳಗಡೆ ಆಗಿದ್ರ ಬಗ್ಗೆ? ನೆವ ಮ್ಯಾಮ್, ಯಾಕಂದ್ರೆ ನನ್ನ ಗೇಮ್ ನಾನು ಆಡಿದ್ದೀನಿ. ಅಲ್ಲ ಮ್ಯಾಮ್, ಈಗ 3 ತಿಂಗಳಿದ್ದು ನೀನು ಆಟ ಆಡಿದ್ರೆ ಬರೋದಕ್ಕಿಂತ ನೀನು ಅಟ್ಲೀಸ್ಟ್ 15 ಸಲ ನಿನ್ನ ಪರ್ಫಾರ್ಮೆನ್ಸ್ ನೋಡಿ ನಿನ್ನ ಆ ಪ್ರೀತಿಯನ್ನು ಕಳಿಸಿದೆಯಲ್ಲ, ನಾನು ಆಲ್ರೆಡಿ ಕಪ್ ಗೆದ್ದಿದ್ದೀನಿ ಮ್ಯಾಮ್. ನಾನು ಜನರಲ್ಲಿ ಆ ಹೃದಯವನ್ನು ಗೆದ್ದಿದ್ದೀನಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು, ಎಷ್ಟು ದಿನ ನಾನು ಒಳಗಡೆ ಇರಬೇಕು ಅಂತ ಮೈಂಡ್ ಸೆಟ್? ಮ್ಯಾಮ್, ನಾನು ಹೋಗ್ಬೇಕಾದ್ರೆ ಒಂದು ವಿಡಿಯೋ ಮಾಡಾಕಿದ್ದೀನಿ, 15 ಸಲ ನಾನು ಎಲ್ಲೋ ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗ್ತೀನಿ. ನಾನು ಡೇಟ್ ಅನ್ಕೊಂಡಿದ್ರಿ, ಸೊ 5 ದಿನ ಎಕ್ಸ್ಟ್ರಾ, 20ನೇ ದಿನಕ್ಕೆ ಆಚೆ ಬಂದಿರೋದು. ನನ್ಗೆ ಯಾರೋ ಹೇಳ್ತಾರೆ ಡಿ ಬಾಸ್ ಕೊಡೋದು, ಡಿ ಬಾಸ್ 100 ಡೇಸ್ ಕೊಡ್ತಾರೆ, ಜಗದೀಶ್ ಮಾತ್ರ 20 ಡೇಸ್ ಕೊಡೋದು ಅಂತ ಇದ್ರು. ಸೊ ಪಾಸಿಬಲಿ ಮೋಸ್ಟ್ಲಿ ದರ್ಶನ್ ವಿಚಾರ ಇಟ್ಕೊಂಡು ಆ ಥರ ಹೇಳ್ತಾ ಇದ್ರು ಅನ್ಕೊಂತೀನಿ. ಸೊ ಹಾಗಾಗಿ ನಾನು ಏನೇ ಮಾಡೋದಕ್ಕೆ ವೆಲ್ ಕ್ಯಾಲ್ಕುಲೇಟ್ ಮ್ಯಾಮ್, ನಾನು ನನಗೆ ಇಷ್ಟ ಬಂದಿದ್ದೆ ಮಾಡ್ತೀನಿ. ಜಗದೀಶ್ ಅವ್ರು ಏನೇ ಮಾಡಿದ್ರು ವಿವಾದ ಆಗುತ್ತೆ, ಏನೇ ಮಾಡಿದ್ರು ಬಹಳ ದೊಡ್ಡ ಚರ್ಚೆ ಕಾರಣ ಆಗುತ್ತೆ. ಯಾಕೆ ಅಂತ, ಇದು ಅಂತಲ್ಲ, ಬಿಗ್ ಬಾಸ್ಗಿಂತ ಮುಂಚೆನೂ ಅಷ್ಟೇ ಯಾವ್ಯಾವುದೋ ಇನ್ಸಿಡೆಂಟು, ಯಾವ್ಯಾವುದೋ ವಿಷಯಗಳಲ್ಲಿ ನೀವು ಮಾತಾಡಿದ್ದೆಲ್ಲ ಬಹಳ ಟ್ರೋಲ್ ಆಗುತ್ತೆ, ವೈರಲ್ ಆಗುತ್ತೆ. ಇಲ್ಲ ಮ್ಯಾಮ್, ನನಗೇನಂತಂದರೆ ಚರ್ಚೆಲಿ ಇರಬೇಕು. ಈಗ ಏನೋ ಈಗ ನನ್ಗೆ ಯಾರೋ ಒಬ್ಬ ಮಂಜ ಅಂತ ಒಬ್ಬ ಫ್ರೆಂಡ್ ಇದ್ದ, ಖ್ಯಾತಿ ಕುಖ್ಯಾತಿ ಅಂತ ಇದ್ದ. ನಾವು ಖ್ಯಾತಿ ಆದರೂ ಪರವಾಗಿಲ್ಲ, ಕುಖ್ಯ ಆದರೂ ಪರವಾಗಿಲ್ಲ, ಮಾರ್ಕೆಟಲ್ಲಿ ನಮ್ಮ ಹೆಸರೇ ಓಡಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟು. ಅದಾಗ್ತಾ ಇದೆ, ಯಾಕಂದರೆ ಈ ಕರ್ನಾಟಕದಲ್ಲಿ ಯಾರ್ಯಾರೋ ಹೆಸರು ಮಾಡ್ಕೊಂತಾರೆ, ನಾವು ಹೆಸರು ಯಾಕೆ, ನಾನು ಸಂಪಾದನೆ ಮಾಡಕ್ಕೆ ಬಂದಿರೋದು ಹೆಸರು ಬಿಟ್ಟರೆ ದುಡ್ಡು ಕಾಸು ಆಟೋಮೆಟಿಕ್ ಫ್ಲೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.